ಫ್ರೆಂಚ್ ಮಾಸ್ಟಿಫ್ ಅಂತಾರೆ ಇದನ್ನ. ಓಕೆ, ಬೇರೆ ಇನ್ನೊಂದು ಹೆಸರಿದೆ ಅದಕ್ಕೆ, ಡಾಗೋ ಡಿ ಬೋಡಿಯಾಕ್ಸ್ ಅಂತ ಕರೀತಾರೆ ಇದನ್ನ. ಓಕೆ, ಇದು ಏನು ಅಂತ ಹೇಳಿದ್ರೆ ತುಂಬಾ ಮ್ಯಾಸಿವ್ ಡಾಗ್ ಇದು, ಆಮೇಲೆ ತುಂಬಾ ಫೆರೋಷಿಯಸ್ ಡಾಗ್, ಎಸ್ಪೆಷಲಿ ಫಾರ್ ಗಾರ್ಡಿಂಗ್ ಯೂಸ್ ಮಾಡ್ತಾರೆ. ಹಿಂದೆ ಎಲ್ಲ ಹಂಟಿಂಗ್ಗೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ರು. ಫೇಮಸ್ ಫಿಲಿಮ್ ಆಕ್ಟರ್ ಸಲ್ಮಾನ್ ಖಾನ್ ಅವ್ರ ಹತ್ರನು ಇದೇ ನೈನ ಇರೋದು. ಓಕೆ, ಡಾಗೋ ಡಿ ಬೋಡಿಯಾಕ್ಸ್ ಅಂತ. ಓಕೆ, ಏನ್ ಏಜ್ ಆಗಿದೆ ಸರ್ ಇದಕ್ಕೆ? ಇದಕ್ಕೆ ಆಗಿದೆ ಸರ್ ಒಂದು 2.5 ವರ್ಷ ಆಗಿದೆ. ಬೆಳಗ್ಗೆ ಡ್ರೈ ಫುಡ್ ಕೊಡ್ತೀವಿ, ಇದಕ್ಕೆ ಅರ್ಧ ಕೆಜಿ ಡ್ರೈ ಫುಡ್ ಬೇಕು ಬೆಳಗ್ಗೆ. ಓಕೆ, ಆಮೇಲೆ ಸಂಜೆ 2 ಬಾಯಿಲ್ಡ್ ಎಗ್ ಕೊಡ್ತೀವಿ. ಓಕೆ, ಆಮೇಲೆ ಕರ್ಡ್ ರೈಸು ಇಲ್ಲ ಚಿಕನ್ ವಿತ್ ರೈಸು ಇಲ್ಲ ಅಂತ ಹೇಳಿದ್ರೆ ಮೊಟ್ಟೆ ರೈಸ್ ಕೊಡ್ತೀವಿ. ಓಕೆ, ಏನ್ ಸರ್ ಸ್ಪೆಷಾಲಿಟಿ ಏನಿದೆ ನಾ ಇದು? ಈ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮ್ಯಾಸಿವ್ ಡಾಗ್ ಇದು, ಆಮೇಲೆ ತುಂಬಾ ಅಗ್ರೆಸಿವ್, ಬೆಸ್ಟ್ ಗಾರ್ಡಿಂಗ್ ಡಾಗ್. ಓಕೆ, ಹಂಟಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ರಿ ನಾವು. ಮನೆಗಳಲ್ಲಿ ಪೆಟ್ಗೋಸ್ಕರ ಸಾಕ್ಬೋದಾ? ಇಲ್ಲ, ಗಾರ್ಡಿಂಗ್ ಗಾರ್ಡಿಂಗ್ಗೋಸ್ಕರ ಗಾರ್ಡಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಇದನ್ನ. ಪೆಟ್ಗೋಸ್ಕರ ಇಟ್ಕೋಬಹುದು, ಬಟ್ ಪ್ರಾಪರ್ಲಿ ಟ್ರೈನ್ ಮಾಡ್ಬೇಕು ಅದನ್ನ. ಪ್ರಾಪರ್ ಟ್ರೈನಿಂಗ್ ಇಲ್ಲ ಅಂದ್ರೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಇದು ಫೀಮೇಲು, ಸ್ವಲ್ಪ ಸೈಜು ಮತ್ತೆ ಪರ್ಸನಾಲಿಟಿ ಕಡಿಮೆ ಇದೆ. ಇದು ಪ್ರಾಪರ್ ಮೇಲ್ ಅಂದ್ರೆ ಇದು ಡಬಲ್ ಇರುತ್ತೆ ಸರ್. ಈ ಬ್ರೀಡ್ ಬಂದ್ಬಿಟ್ಟು ಬೀಗಲ್ ಅಂತ, ವೆರಿ ಫೇಮಸ್ ಬ್ರೀಡ್. ಆಮೇಲೆ ವೆರಿ ಟಾಪ್, ಎಲ್ಲರೂ ಕೇಳೋ ಅಂತ ಒಂದು ಬ್ರೀಡ್ ಇದು ಬೀಗಲ್. ಯಾಕೆ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ವೆರಿ ವೆರಿ ಇಂಟೆಲಿಜೆಂಟ್ ಡಾಗ್, ಈಸಿ ಟು ಟ್ರೈನ್. ಆಮೇಲೆ ಹೈಪರ್ ಆಕ್ಟಿವ್, ಯಾವಾಗ ಸೋಂಬೇರಿ ತರ ಇರಲ್ಲ ನಾಯಿ. ಇದು ತುಂಬಾ ಆಕ್ಟಿವ್ ಆಗಿರುತ್ತೆ, ತುಂಬಾ ಇಂಟೆಲಿಜೆಂಟ್ ಆಗಿರುತ್ತೆ. ಇದು ಸೂಟಬಲ್ ಫಾರ್ ಫ್ಲಾಟ್ಸ್ ಮೇನ್, ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋಂಥವ್ರು ತುಂಬಾ ಜಾಸ್ತಿ ತಗೋತಾರೆ ಇದನ್ನ. ಆಮೇಲೆ ಟಾಯ್ ಬ್ರೀಡ್, ಇದು ಬೆಳೆಯೋದೇ ಇಷ್ಟೇ ಮ್ಯಾಕ್ಸಿಮಮ್ ಹೈಟ್. ಹೌದಾ? ಇದು ಅಡಲ್ಟ್ ಇದು ಈಗ? ಹೌದು, ಇದು ಅಡಲ್ಟ್, ಇದು ಕಂಪ್ಲೀಟ್ ಅಡಲ್ಟ್ ಇದು. ಇದು ಬೆಳೆಯ ಹೈಟು ಇಷ್ಟೇನೆ. ಆಮೇಲೆ ಈಸಿಯಾಗಿ ಟ್ರೈನ್ ಮಾಡಬಹುದು ಇದನ್ನ, ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಇದನ್ನ. ಆಮೇಲೆ ಕೂದಲು ಜಾಸ್ತಿ ಬರಲ್ಲ, ಸ್ಮೂತ್ ಕೂಟಾಗೆ ಇರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಶೆಡಿಂಗ್ ಪ್ರಾಬ್ಲಮ್ ಇರಲ್ಲ ಇದ್ರು ಜಾಸ್ತಿ, ಕೂದಲು ಇದ್ರಂತ ಪ್ರಾಬ್ಲಮ್ಸ್ ಇರಲ್ಲ. ಸೊ ಆದ್ರಿಂದ ತುಂಬಾ ಜನ ಇಷ್ಟಪಡ್ತಾರೆ. ಆಮೇಲೆ ತುಂಬಾ ಸ್ಪೋರ್ಟಿವ್ ಡಾಗ್ ಇದು. ಓಕೆ, ಮಾರ್ಕೆಟ್ ಅಲ್ಲಿ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇರೋದು ಬ್ರೀಡ್ ಇದು. ಹೌದಾ? ಸೊ ಏನ್ ಫೀಡಿಂಗ್ ಮಾಡ್ತೀರಾ ಸರ್ ಇದಕ್ಕೆ? ಬೆಳಗ್ಗೆ ಒಂದು 200 grams ಪೆಡಿಗ್ರಿ ಕೊಡ್ತೀವಿ, ಮಧ್ಯಾಹ್ನ ಸೇಮ್ ಮಜ್ಜಿಗೆ ಇಲ್ಲ ಅಂತ ಹೇಳಿದ್ರೆ ಗ್ಲೂಕೋಸ್ ವಾಟರ್ ಕೊಡ್ತೀವಿ. ನೈಟ್ ಅಲ್ಲಿ ಚಿಕನ್ ರೈಸು ಇಲ್ಲ ಎಗ್ ವಿತ್ ರೈಸು ಇಲ್ಲ ಕರ್ಡ್ ರೈಸ್ ಕೊಡ್ತೀವಿ ಸರ್. ಇದ್ರ ಲೈಫ್ ಸ್ಪ್ಯಾನು ಯಾವುದೇ ಒಂದು ನಾಯಿ ಆದ್ರೂ ಮಿನಿಮಮ್ ಒಂದು 12-13 ವರ್ಷ ಇರುತ್ತೆ ಲೈಫ್ ಸ್ಪ್ಯಾನ್. ಬಟ್ ಅಪ್ ಟು 7-8 ಇಯರ್ಸ್ ಏನು ಪ್ರಾಬ್ಲಮ್ ಬರಲ್ಲ ಯಾವುದೇ ನಾಯಿಗಳಿಗೆ. 8 ವರ್ಷ ಆದ್ಮೇಲೆ ವಿ ಕನ್ಸಿಡರ್ ಇಟ್ ಆಸ್ ಅನ್ ವಯಸ್ ಆಗಿರೋ ನಾಯಿ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಅವಾಗ ಸ್ವಲ್ಪ ಪ್ರಾಬ್ಲಮ್ಸ್, ಈ ಕಣ್ಣು ಕಾಣಿಸದೇ ಇರೋಂಥದ್ದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಒಂದು 8-9 ಆದ್ಮೇಲೆ ಯಾವುದೇ ಒಂದು ನಾಯಿಗೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ತುಂಬಾ ಫೇಮಸ್, ಎಲ್ಲರಿಗೂ ಗೊತ್ತಿರುತ್ತೆ ಈ ಬ್ರೀಡು ಪೊಮೇರಿಯನ್. ತುಂಬಾ ಕಮ್ಮಿಗೆ ಸಿಗೋಂತ ಒಂದು ಬ್ರೀಡು, ಆಮೇಲೆ ತುಂಬಾ ಇಂಟೆಲಿಜೆಂಟ್, ಆಮೇಲೆ ಮನೇಲಿ ಎಲ್ಲಾರು ಇಷ್ಟಪಡೋ ಅಂತ ಅವರು ಇಷ್ಟಪಡೋದು ಈ ಪೊಮೇರಿಯನ್ಸ್ ಜಾಸ್ತಿ ಕೇಳ್ತಾರೆ. ಯಾಕೆಂದ್ರೆ ಈ ನಾಯಿ ಸ್ಟಾರ್ಟ್ ಆಗ ಕಮ್ಮಿ ರೇಟ್ ಇಂದ ಸ್ಟಾರ್ಟ್ ಆಗೋಂತ ಒಂದು ಬ್ರೀಡ್ ಅಂತ ಹೇಳಿದ್ರೆ ಅದು ಪೊಮೇರಿಯನ್. ಆಮೇಲೆ ಒಳ್ಳೆ ಒಂದು ಮನೇಲಿ ಇಟ್ಕೊಂಡು ಒಳಗಡೆ ಇಟ್ಕೊಂಡು ಸಾಕುವಂಥದಕ್ಕೆ ಒಳ್ಳೆ ನಾಯಿ. ಆಮೇಲೆ ಇದು ಎಷ್ಟು ಇರುತ್ತೆ ಅಂತಂದ್ರೆ, ಇದು ನೋಡೋದಕ್ಕೆ ಇಷ್ಟೇ ಇಷ್ಟಿದ್ರು ಬೆಸ್ಟ್ ಪ್ರೊಟೆಕ್ಟಿಂಗ್ ಡಾಗ್. ಯಾರೇ ಒಬ್ರು ಗೇಟ್ ಮುಂದೆ ಬಂದು ನಿಂತ್ಕೊಂಡ್ರು ಒಂದು ಕಾಗೆ ಬಂದ್ರು ಕೂಡ ಅದು ಬೊಗಳುತ್ತೆ, ತುಂಬಾ ಬೊಗಳುತ್ತೆ. ಆಮೇಲೆ ತುಂಬಾ ಯಾರಾದ್ರೂ ಬೇರೆಯವರು ಮನೆ ಒಳಗಡೆ ಬರ್ತಾರೆ ಅಂತ ಹೇಳಿದ್ರೆ ಅದನ್ನ ಪ್ರಿವೆಂಟ್ ಮಾಡುತ್ತೆ ಈ ನಾಯಿ. ಸೊ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಮೇಂಟೆನೆನ್ಸ್ ಕಡಿಮೆ. ಏನ್ ಫೀಡಿಂಗ್ ಮಾಡ್ತೀರಾ ಸರ್ ಇದಕ್ಕೆ? ಇದಕ್ಕೆ ಬೇಕಾದ್ರೆ ನೀವು ಮನೆ ಊಟನು ಕೊಡಬಹುದು ಸರ್, ಮನೆ ಊಟನು ಕೊಡಬಹುದು, ರಾಗಿ ಮಾಡಿ ಕೊಡಬಹುದು. ಬಟ್ ನಾವ್ ಇದಕ್ಕೆ ಎಲ್ಲಾ ನಾಯಿಗೂ ಕೊಟ್ಟಂಗೆ ಇದಕ್ಕೂ ಡ್ರೈ ಫುಡ್ ಮತ್ತೆ ಚಿಕನ್ ವಿತ್ ರೈಸ್ ಕರ್ಡ್ ರೈಸ್ ಮತ್ತೆ ಇದೇ ಕೊಡೋದು. ಬಟ್ ಮನೇಲಿ ಸಾಕು ಅಂತವ್ರು ಅವ್ರ ಮನೆ ಊಟ ಅಲ್ಲೇ ಬೇಕಾದ್ರೆ ಇದನ್ನ ಇಟ್ಕೋಬಹುದು. ಸೊ ಆದ್ರಿಂದ ಪೊಮೇರಿಯನ್ಸ್ ಲೋ ಮೇಂಟೆನೆನ್ಸ್ ಸರ್. ಇದಕ್ಕೆ ಇವಾಗ ಆಗಿದೆ ಸರ್ ಒಂದು 4.5 ವರ್ಷ ಆಗಿದೆ. ಇದಕ್ಕೆ 4.5 ವರ್ಷ ಆಗಿದೆ. ಏನ್ ಲೈಫ್ ಸ್ಪ್ಯಾನ್ ಸರ್ ಇದ್ರದ್ದು? ಇದ್ರ ಲೈಫ್ ಸ್ಪ್ಯಾನ್ 12-13 ಇಯರ್ಸ್. ಈ ಬ್ರೀಡ್ ಬಂದು ಡೋಬರ್ಮ್ಯಾನ್, ತುಂಬಾ ಜನಕ್ಕೆ ಗೊತ್ತಿರುತ್ತೆ ಈ ಬ್ರೀಡ್ ಬಂದ್ಬಿಟ್ಟು. ಇದು ಬಂದು ಎಸ್ಪೆಷಲಿ ಫಾರ್ ಗಾರ್ಡಿಂಗ್ ಪರ್ಪಸ್ಗೆ, ಒಳ್ಳೆ ಗಾರ್ಡಿಂಗ್ ಪರ್ಪಸ್ಗೋಸ್ಕರ ನೋಡ್ತಾರ ಅಂತವ್ರು ಈ ಬ್ರೀಡ್ ನ ತಗೋಬಹುದು, ಡೋಬರ್ಮ್ಯಾನ್ಸ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಈ ರಾಟ್ ವೀಲರ್ಸ್ ಮತ್ತೆ ಈ ಪಿಟ್ ಬುಲ್ಸ್ ಇದೆಲ್ಲ ಗಾರ್ಡಿಂಗ್ ಡಾಗ್ ಆದ್ರೂ ಜರ್ಮನ್ ಶೆಫರ್ಡ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇದು ಸ್ವಲ್ಪ ಮಾಡರೇಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆಮೇಲೆ ಯಾರು ನಮ್ಮ ತೋಟಕ್ಕೋಸ್ಕರ ಬೇಕು, ಮನೆಗೆ ಕಳ್ಳರು ಬರ್ತಾರೆ, ಭಯ ಎಲ್ಲೋ ಒಂದೇ ಒಂದ್ ಮನೆ ಇರುತ್ತೆ ಅಂತವ್ರೆಲ್ಲ ಈ ಡೋಬರ್ಮ್ಯಾನ್ಸ್ ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸ್ಪೋರ್ಟಿವ್ ಡಾಗ್ ಇದು, ತುಂಬಾ ಆಕ್ಟಿವ್, ತುಂಬಾ ಸ್ಪೋರ್ಟಿವ್.
ತುಂಬಾ ಓಡುತ್ತೆ, ತುಂಬಾ ಎಕ್ಸಸೈಸ್ ಬೇಕು ಈ ನಾಯಿಗೆ. ಏನ್ ಫುಡ್ ಸರ್ ಇದಕ್ಕೂ ಕೂಡ? ಇದಕ್ಕೂ ಅಷ್ಟೇ, ನಾರ್ಮಲ್ ಮನೆ ಫುಡ್ ಕೊಡ್ಬೋದು ಇದಕ್ಕೆ ಬೇಕಾದ್ರೆ. ಇದಕ್ಕೆ ನೀವು ಮನೇಲಿ ಮಾಡಿದ್ದು ಬೇಕಾದ್ರೆ ರಾಗಿ ಮಾಲ್ಟ್ ಕೊಡ್ಬೋದು, ಚಪಾತಿ ಕೊಡ್ಬೋದು, ಆಮೇಲೆ ಹಾಲು ಕೊಡ್ಬೋದು, ಆಮೇಲೆ ಡ್ರೈ ಫುಡ್ ಕೊಡ್ಬೋದು, ಬಾಯಿಲ್ಡ್ ಎಗ್ಸ್ ಕೊಡ್ಬೋದು, ನಾನ್ ವೆಜಿಟೇರಿಯನ್ಸ್ ಆದ್ರೆ ಚಿಕನ್ ಕೂಡ ಕೊಡ್ಬೋದು. ಇದರಲ್ಲಿ ಎರಡ್ ಕಲರ್ ಬರುತ್ತೆ, ಒಂದು ಬ್ಲಾಕ್ ಅಂಟಾನು, ಒಂದು ಲಿವರ್ ಅಂಟಾನು, ಇದೆರಡು ಫೇಮಸ್. ಇನ್ನ ಎರಡು ಕಲರ್ ಇದೆ, ಬಟ್ ಅದು ಸಿಗಲ್ಲ ಎಲ್ಲೂ. ಆಲ್ಬಿನೋ ಬರುತ್ತೆ, ವೈಟ್ ಬರುತ್ತೆ, ಬಟ್ ಆದ್ರೂ ಫೇಮಸ್ ಕಲರ್ಸ್ ಬಂದು ಬ್ಲಾಕ್ ಅಂಟಾನ್ ಮತ್ತೆ ಲಿವರ್ ಅಂಟಾನ್, ಇದೆರಡು ಬೇಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ಲೈಫ್ ಸ್ಪನ್ ಸೇಮ್ 12 to 13 years ಆರಾಮಾಗಿರುತ್ತೆ ಸರ್. ಸರ್, ಈ ಬ್ರೀಡ್ ಬಂದ್ಬಿಟ್ಟು ಗೋಲ್ಡನ್ ರಿಟ್ರೀವರ್ ಅಂತ. ನಮ್ದು ಸ್ವಲ್ಪ ಬ್ರೀಡಿಂಗ್ ಆಗಿರೋ ಮರಿ ಇಲ್ಲ ಫೈನಾನ್ಸಲ್ಲಿ. ಈ ಮರಿಗಳಿಗೆ ಇವತ್ತು ಒಂದು 26-27 ದಿನ ಆಗಿದೆ. ವೆರಿ ವೆರಿ ಟಾಪ್ ಕ್ವಾಲಿಟಿ ಪಪ್ಪೀಸ್ ಇದು. ವಿತ್ KCI ಪೇಪರ್ಸ್ ಬರುತ್ತೆ ಇದಕ್ಕೆ. ಇದು ನಮ್ಮ ಸ್ವಂತ ಬ್ರೀಡಿಂಗ್ ಮಾಡಿರೋದು, ನೀವು ಮೇಲ್ ನೋಡಿದ್ರಲ್ಲ ಅವಾಗಲೇ, ಆ ಮೇಲು ಇದು ಫೀಮೇಲ್ ಇದು ಅದ್ರ ಅಮ್ಮ. ಇದೆರಡಕ್ಕೂ ಬ್ರೀಡ್ ಆಗಿರೋ ಮರಿಗಳು. ಇದು 3 ಮರಿ ಹಾಕಿದೆ, 2 ಮೇಲು 1 ಫೀಮೇಲು. ಎಸ್ಪೆಷಲಿ ಲಾಸ್ಟ್ ಟೈಮ್ ಇವಳು 8 ಮರಿ ಹಾಕಿದ್ಲು, ಈ ಸರಿ ಕಡಿಮೆ ಆಗಿದೆ ಮರಿದು ಸೈಜ್, ಲಿಟರ್ ಸೈಜ್. ವೆರಿ ಗುಡ್ ಕ್ವಾಲಿಟಿ ಅಂಡ್ ವೆರಿ ಶೋ ಬ್ರೀಡ್. ಏನ್ ಏಜ್ ಆಗಿದೆ ಸರ್ ಈ ಮರಿಗಳಿಗೆ ಈಗ? 26 days ಆಗಿದೆಯಾ? ಇನ್ನ ಒಂದು 10 ದಿನ ವೇಟ್ ಮಾಡ್ಬೇಕಾಗುತ್ತೆ ಕಸ್ಟಮರ್ಸ್ ಬುಕ್ ಮಾಡಿದ್ರೆ. 45 days ನಾವು ಒಂದು ವ್ಯಾಕ್ಸಿನೇಷನ್ ಮಾಡಿ ಆಮೇಲೆ ಮರಿ ಕೊಡ್ತೀವಿ. ಓಕೆ, ಅಲ್ಲಿ ತನಕ ಮರಿ ಕೊಡಲ್ಲ ನಾವು. ಸರ್, ಈ ಬ್ರೀಡ್ ಬಂದು ಬಾಕ್ಸರ್ ಅಂತ. ಇದು ಎರಡಕ್ಕೂ ಯೂಸ್ ಆಗುತ್ತೆ, ಪೆಟ್ ಪರ್ಪಸ್ ಗು ಯೂಸ್ ಆಗುತ್ತೆ, ಆಮೇಲೆ ಗಾರ್ಡಿಂಗ್ ಪರ್ಪಸ್ ಗು ಯೂಸ್ ಆಗುತ್ತೆ. ಇದು ನಮ್ಮ ಸ್ವಂತ ಬ್ರೀಡಿಂಗ್ ಮರಿ, 8 ಮರಿ ಹಾಕಿತ್ತು, 1 ಮರಿ ಸತ್ತೋಯ್ತು, 7 ಮರಿ ಇದೆ ಇದು. ಇದಕ್ಕೆ ನೀವು ಎಸ್ಪೆಷಲಿ ಏನು ಅಂತ ಹೇಳಿದ್ರೆ, ಇದ್ರದ್ದು ಸ್ಪೆಷಾಲಿಟಿ ವೆರಿ ಗುಡ್ ಫ್ಯಾಮಿಲಿ ಲವಿಂಗ್ ಡಾಗ್. ಇದಕ್ಕೆ 24 ದಿನ ಏಜ್ ಆಗಿದೆ ಈಗ ಅಟ್ ಪ್ರೆಸೆಂಟ್. ಇನ್ನೊಂದು 15 days ದೇ ವಿಲ್ ಬಿ ರೆಡಿ ಟು ಗೋ ಟು ಹೋಮ್. ಇದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದಾರೆ. 45 days ಫಸ್ಟ್ ವ್ಯಾಕ್ಸಿನೇಷನ್ ಆಗೋದು. 30 days ಬೇಕಾದ್ರೆ ಪಪ್ಪಿ ಡಿಪಿ ಅಂತ ಒಂದು ವ್ಯಾಕ್ಸಿನೇಷನ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಬೇಕಾದ್ರೆ ಮಾರ್ಬೋದು ಸರ್. ಓಕೆ, ಸ್ಪೆಷಾಲಿಟಿ ಸರ್? ಸ್ಪೆಷಾಲಿಟಿ ಗಾರ್ಡಿಂಗ್ ಅಂಡ್ ಫ್ಯಾಮಿಲಿ ಲವ್, ಸೆಕ್ಯೂರಿಟಿ ಪರ್ಪಸ್ ಗೆ ಮತ್ತೆ ಮನೆಯಲ್ಲಿ ಪೆಟ್ ಪರ್ಪಸ್ ಗೆ ಆಗುತ್ತೆ. ಏನ್ ಫೀಡಿಂಗ್ ಮಾಡ್ತೀರಾ ಸರ್ ಇವಕ್ಕೆ? ಸರ್, ಈ ಪಪ್ಪೀಸ್ ಗೆ ಸರ್ಲಾಕ್ ಕೊಡ್ತೀವಿ, ಆಮೇಲೆ ತಾಯಿ ಹಾಲು ಕೊಡ್ತೀವಿ. ಓಕೆ, ವೀಟ್ ಸರ್ಲಾಕ್ ಮರಿಗಳಿಗೆಲ್ಲ ಅಪ್ ಟು 40 days ಕೊಟ್ರೆ ತುಂಬಾ ಒಳ್ಳೇದು. ಓಕೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಸ್ವಲ್ಪ ವೀಕ್ ಆಗಿದ್ದಾಳೆ ಈಗ, ಮರಿಗಳೆಲ್ಲ ಹಾಲು ಕುಡಿತಾ ಇರ್ತಲ್ಲ, ಸ್ವಲ್ಪ ವೀಕ್ ಆಗಿದ್ದಾಳೆ. ಪಪ್ಪೀಸ್ ಎಲ್ಲ ನೋಡಿ, ಇದೆಲ್ಲ ಆಟ ಆಡ್ತಾರೆ, ದಿನ ಈ ತರ ಬಿಡ್ತೀವಿ, ಒಂದು ಬೆಳಗ್ಗೆ ಸಂಜೆ ಒಂದು 1 hour. ಮರಿ ಆಟ ಆಡದಷ್ಟು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ಪಪ್ಪೀಸ್ ಬಂದ್ಬಿಟ್ಟು ಡೋಬರ್ಮ್ಯಾನ್ ಪಪ್ಪೀಸ್, ಇದು ನಮ್ಮಲ್ಲೇ ಬ್ರೀಡ್ ಆಗಿರೋ ಮರಿಗಳಿದು. ಮರಿಗಳಿಗೆ ಇವಾಗ ಆಲ್ಮೋಸ್ಟ್ ಆಲ್ 33-34 ದಿನ ಆಗಿದೆ. ಓಕೆನಾ, ಇನ್ನೊಂದು ವಾರಕ್ಕೆ ಈ ಮರಿಗಳು ರೆಡಿ ಇರುತ್ತೆ ಕಸ್ಟಮರ್ ಮನೆಗೆ ಹೋಗೋದಿಕ್ಕೆ. ಇದು ಬಂದ್ಬಿಟ್ಟು ನಿಮ್ಗೆ ಎಸ್ಪೆಷಲಿ ಫಾರ್ ಗಾರ್ಡಿಂಗ್ ಪರ್ಪಸ್, ನಾನು ಅವಾಗಲೇ ಹೇಳಿದಂಗೆ, ಗಾರ್ಡಿಂಗ್ ಪರ್ಪಸ್ ಗೆ ಫ್ಯಾಕ್ಟ್ರಿ ಮತ್ತೆ ನಿಮ್ಗೆ ಫ್ಯಾಕ್ಟ್ರೀಸ್ ಗೆ ಆಮೇಲೆ ಮನೆಗೆ ಸೆಕ್ಯೂರಿಟಿ ಪರ್ಪಸ್ ಗೆ ಒಳ್ಳೆ ಯೂಸ್ ಆಗೋಂತ ಬ್ರೀಡ್ ಇದು. ಆಮೇಲೆ ಲೋವರ್ ಮೇಂಟೆನೆನ್ಸ್, ನಿಮ್ಗೆ ಮೇಂಟೈನ್ ಮಾಡೋದಕ್ಕೆ ತುಂಬಾ ಒಂದ್ ಸ್ವಲ್ಪ ಕಡಿಮೆ ಮೇಂಟೆನೆನ್ಸ್. ಮನೆಯಲ್ಲಿ ಊಟ, ಈ ರಾಗಿ ಮಾಲ್ಟ್, ಚಪಾತಿ, ಮನೇಲಿ ಇದು ಏನೋ ಅನ್ನ ಹಾಲು ಈ ತರ ಊಟದಲ್ಲಿ ಈ ನಾಯಿನ ತುಂಬಾ ಲೋ ಮೇಂಟೆನೆನ್ಸ್ ಅಲ್ಲಿ ಮೇಂಟೈನ್ ಮಾಡುವಂತ ಬ್ರೀಡ್ ಇದು. ಅದ್ರ ಮರಿಗಳಿದು ಅಡಲ್ಟ್, ಇದು ಅಡಲ್ಟ್ ಸರ್? ಇದು ಹೌದು ಅಡಲ್ಟ್, ಇದು ಫಸ್ಟ್ ಸರಿ ಮರಿ ಹಾಕಿರೋದಿದ್ದು. ಓಕೆ, ಏನ್ ಏಜ್ ಆಗಿದೆ ಬ್ರದರ್ ಇದಕ್ಕೀಗ? ಇದಕ್ಕೆ ಆಗಿದೆ ಸರ್ ಒಂದು 3 ಆಗಿದೆ. ಓಕೆ, 5 ಮರಿ ಹಾಕಿತ್ತು, 2 ಮೇಲ್ ಪಪ್ಪಿ ಆಗಲೇ ತಗೊಂಡೋಗ್ತಾರೆ, ಇನ್ನ 3 ಮರಿ ಇಲ್ಲಿ. ಪ್ರೈಸ್ ಎಲ್ಲ ಏನ್ ಹೇಳ್ತೀರಾ ಬ್ರದರ್ ಇದಕ್ಕೆ? ಸರ್, ಪ್ರೈಸಸ್ ನಾನು ಏನಕ್ಕೆ ಅವಾಗಿಂದ ನಾನು ಡಿಸ್ಕ್ಲೋಸ್ ಮಾಡಿಲ್ಲ, ಯಾವುದೇ ಒಂದು ಬ್ರೀಡ್ ಪ್ರೈಸಸ್ ಏನಕ್ಕೆ ನಾನು ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಯಾವುದೇ ಒಂದು ನಾಯಿಗೆ ನಾವು ಇಷ್ಟೇ ಪ್ರೈಸು ಇಷ್ಟೇ ಪ್ರೈಸ್ ಅಂತ ನಾವು ಫಿಕ್ಸ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಪ್ರತಿಯೊಂದು ಬ್ರೀಡ್ಸ್ಗೂ ಸಪರೇಟ್ ಸಪರೇಟ್ ಪ್ರೈಸಸ್ ಇರುತ್ತೆ. ಆಮೇಲೆ ಯಾವುದೇ ಒಂದು ಬ್ರೀಡ್ಗೆ ಹೋದಾಗ ನಾವು ಆ ಪ್ರೈಸಸ್ ಬಂದ್ಬಿಟ್ಟು ನಾಯಿದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬಾ ಲೋವರ್ ಕ್ವಾಲಿಟಿ ಇರೋ ಪ್ರೈಸಸ್ ಪಪ್ಪೀಸ್ಗೆ ತುಂಬಾ ಲೋವರ್ ಕ್ವಾಲಿಟಿ ಪ್ರೈಸಸ್ ಇರುತ್ತೆ, ತುಂಬಾ ಹೈ ಕ್ವಾಲಿಟಿ ಇರೋ ಪಪ್ಪೀಸ್ಗೆ ತುಂಬಾ ಹೈ ಕ್ವಾಲಿಟಿ ಪ್ರೈಸಸ್ ಇರುತ್ತೆ. ಸೊ ಅದನ್ನ ನಾವು ಕಸ್ಟಮರ್ನ ಕೇಳ್ತೀವಿ, ನಿಮ್ಗೆ ಯಾವ ಪರ್ಪಸ್ಗೋಸ್ಕರ ಬೇಕು, ಶೋ ಪರ್ಪಸ್ಗೆ ಬೇಕಾ, ಇಲ್ಲ ನಾರ್ಮಲ್ ಮನೆಗೆ ಇಟ್ಕೊಳೋದಕ್ಕೆ ಬೇಕಾ, ಇಲ್ಲ ನಿಮ್ ಬಜೆಟ್ ಏನು, ಅದ್ರ ಮೇಲೆ ಪಪ್ಪೀಸ್ನ ನಾವು ಪ್ರೈಸ್ನ ಫಿಕ್ಸ್ ಮಾಡ್ತೀವಿ ಸರ್. ಈಗ ತುಂಬಾ ಒಳ್ಳೆ ಹೆವಿ ಕ್ವಾಲಿಟಿ ಇರೋಂಥ ಪಪ್ಪೀಸ್ ಪ್ರೈಸಸ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಅದಕ್ಕೆ ಪೇಪರ್ಸ್ ಬರುತ್ತೆ, ಮೈಕ್ರೋಚಿಪ್ ಬರುತ್ತೆ, ಡಾಕ್ಯುಮೆಂಟ್ಸ್ ಬರುತ್ತೆ. ಸೊ ಅದ್ರದ್ದೊಂದು ಸೆಟ್ ಆಫ್ ಇದೇ ಬರುತ್ತೆ, ಅದು ನಾಯಿಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಫುಲ್ ಬರುತ್ತೆ ಸೆಟ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ಶೋಗ್ ಹಾಕಲ್ಲ, ನನಗೆ ಮನೇಲಿ ಇಟ್ಕೊಂಡು ನಾಯಿ ಸಾಕು ಅಂದ್ರೆ ಅದು ತುಂಬಾ ಕಡಿಮೆ ಪ್ರೈಸ್ ಸಿಗುತ್ತೆ. ಸೊ ಏನಂತ ಹೇಳಿದ್ರೆ, ನಾವೊಂದು ಸುಮಾರು ಒಂದು ಒಂದು ಯಾವುದೇ ಒಂದು ಬ್ರೀಡ್ನ ಅಂದ್ರೆ ಪರ್ಟಿಕ್ಯುಲರ್ ಬ್ರೀಡ್ನ ನಾವು ಇಷ್ಟೇ ಪ್ರೈಸ್ ಅಂತ ನಾವು ಫಿಕ್ಸ್ ಮಾಡಿ ಅದನ್ನ ಬೌಂಡ್ರಿ ಹಾಕೋದಕ್ಕೆ ಆಗಲ್ಲ. ಸೊ ಆದ್ರಿಂದ ನಾನು ಯಾವುದೇ ಒಂದು ನಾಯಿಗೂ ಇಮಿಡಿಯೇಟ್ ಪ್ರೈಸ್ ಫಿಕ್ಸ್ ಮಾಡಿ ನಾನು ಹೇಳಲ್ಲ. ಆ ಟೈಮಿಗೆ ಕಸ್ಟಮರ್ ಕೇಳೋ ಟೈಮಿಗೆ ಅವರ ನೀಡ್ ನೋಡಿಕೊಂಡು ಆಮೇಲೆ ಆ ಪಪ್ಪಿ ನಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ, ಅದ್ರ ಕ್ವಾಲಿಟಿ ಹೆಂಗಿದೆ, ಅದ್ರ ಮೇಲೆ ವಿಲ್ ಫಿಕ್ಸ್ ದ ಪ್ರೈಸ್ ಆಫ್ ದ ಪಪ್ಪಿ. ಓಕೆ,